ನಮಸ್ಕಾರ ಈ ಸಂಜೆ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮುಂಚೆ ನಾವು ಕಾನೂನು ಅರಿವು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ತಮ್ಮೆಲ್ಲರಿಂದ ಒಂದು ಅಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆಯನ್ನು ನಾವು ಪಡೆದಿದ್ವಿ ಈ ಮೂಲಕ ತಮ್ಮೆಲ್ಲರಿಗೂ ನಾವು ಚಿರಋಣಿ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಮೀನು ಅಥವಾ ಸ್ವತ್ತು ಇಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಮಾಲೀಕತ್ವ ಸ್ವಾಧೀನತೆ ಮತ್ತು ಇಂಥ ಈ ಒಂದು ವಿಷಯವಸ್ತುಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಕೆಲವೊಂದಷ್ಟು ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳುವತ್ತ ಒಂದಷ್ಟು ಗಮನ ಹರಿಸೋಣ ಮೂಲತಃ ತಾವೆಲ್ಲರೂ ಗಮನಿಸಿದಂತೆ ಒಂದು ಯಾವುದಾದ್ರೂ ಒಂದು ಇಮುವಬಲ್ ಪ್ರಾಪರ್ಟಿ ಅಂದರೆ ಯಾವುದಾದ್ರೂ ಒಂದು ಹೊಲ ಆಗಿರ್ಬೋದು ಜಮೀನಾಗಿರಬಹುದು ಸೈಟ್ ಆಗಿರಬಹುದು ಅಥವಾ ಮನೆ ಆಗಿರಬಹುದು ತಾವು ಪರ್ಚೇಸ್ ಮಾಡುವಾಗ ಅಥವಾ ಮತ್ತೊಂದು ರೀತಿಯಲ್ಲಿ ಅದರ ಅದಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ಮಾಡುವಾಗ ತಮ್ಮ ಮನಸ್ಸಲ್ಲಿ ಕೆಲವೊಂದಷ್ಟು ಸಂದೇಹಗಳಿದ್ದೇ ಇರ್ತವೆ ಅದೇನಂತಂದರೆ ಮೊದಲನೇದಾಗಿ ಒಂದು ಸ್ವತ್ತನ್ನು ನಾವು ಖರೀದಿ ಮಾಡುವಾಗ ಯಾವ ದಾಖಲೆಯನ್ನು ಅದರಲ್ಲಿ ನಾವು ನೋಡಬೇಕು ಮತ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಹಣವನ್ನು ಇನ್ವೆಸ್ಟ್ ಮಾಡಿದ ಮೇಲೆ ಅದರಲ್ಲಿ ಯಾವ ರೀತಿಯ ನಾವು ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಮತ್ತು ವಕೀಲರ ಸಲಹೆ ಪಡೆಯೋದು ಅನಿವಾರ್ಯವೇ ಅಥವಾ ವಕೀಲರ ಸಲಹೆಯನ್ನು ಪಡೆಯುವಾಗ ನಾವು ಯಾವ ರೀತಿ ಯಾವ ದಾಖಲೆಗಳನ್ನು ಜಮೀನು ಮಾರುವವರ ಹತ್ರ ನಾವು ಸಂಗ್ರಹಿಸಬೇಕು ಅದರ ಕಲೆಕ್ಟ್ ಮಾಡಿಕೊಳ್ಬೇಕು ಅದನ್ನು ಯಾವ ರೀತಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅದ್ರ ಬಗ್ಗೆ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಮನಸ್ಸಲ್ಲಿ ಸಂದೇಹಗಳಿರ್ತವೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಗಮನಿಸೋದಾದರೆ ಕೆಲವೊಂದಷ್ಟು ವಿಷಯಗಳು ಅಂದರೆ ಇಲ್ಲಿ ಎರಡು ವಿಷಯಗಳನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ಈ ಜಮೀನಿನ ಸಂಬಂಧಿಸಿದಂತೆ ಮಾಡುವಂಥ ವ್ಯವಹಾರಗಳಿಗೆ ನಾವು ಟೈಟಲ್ ಇನ್ವೆಸ್ಟಿಗೇಷನ್ ಅಥವಾ ದಾಖಲೆಗಳ ಸಂಗ್ರಹಣೆ ಮತ್ತು ಅವುಗಳ ಪರಿಶೀಲನೆ ಏನು ಮಾಡ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ಮೂಲ ಸಿದ್ಧಾಂತಗಳೇನಿದೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಯಾವ ದಾಖಲೆ ಅಂದರೆ ಏನು ಅಂತ ನಮಗೆ ಈ ಸರಳವಾಗಿ ಗೊತ್ತಾಗ್ತದೆ ಈಗ ಒಂದು ಆರ್ ಟಿ ಸಿ ಇರ್ಬೋದು ಅಥವಾ ಖಾತಾ ಇರ್ಬೋದು ಬಿ ಖಾತಾ ಅಂದ್ರೇನು ಇ ಖಾತಾ ಅಂದ್ರೇನು ಅಥವಾ ಅದನ್ನು ಯಾವ ಸಮಯದಲ್ಲಿ ಆರ್ ಟಿ ಸಿಯಲ್ಲಿ ಏನು ನೋಡಬೇಕು ಆ ಥರ ಎಲ್ಲ ವಿಷಯಗಳನ್ನು ನಾವು ಸಾಮಾನ್ಯವಾಗಿ ನೋಡುವಾಗ ಈ ಒಂದು ಅಂಶಗಳು ನಮಗೆ ಅವುಗಳ ಅರ್ಥ ಮಾಡಿಕೊಳ್ಳಕ್ಕೆ ಭಾಳಷ್ಟು ಸಹಾಯ ಮಾಡ್ತವೆ ಈ ನಿಟ್ಟಿನಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾವು ಸ್ವಾಧೀನ ಮತ್ತು ಮಾಲೀಕತ್ವ ಏನು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಥೂಲವಾದ ಒಂದು ವಿಷಯವನ್ನು ಅರಿತುಕೊಳ್ಳೋಣ ಮೊದಲನೇದಾಗಿ ನೀವು ನೋಡಬಹುದು ಯಾವುದೇ ಒಂದು ಸ್ವತ್ತು ಅಂತ ಬಂದಾಗ ಅದು ಜಮೀನಾಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು ಅಥವಾ ಕಟ್ಸಿದ ಮನೆ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಯಾವುದೇ ರೀತಿಯ ಒಂದು ಸ್ವತ್ತು ಅಂತ ಬಂದಾಗ ಅದಕ್ಕೆ ಸಂಬಂಧಿಸಿದಂಥ ದಾಖಲೆ ನೋಡಿದ್ರೆ ಅವರು ಇದು ಫ್ರೀ ಹೋಲ್ಡ್ ಪ್ರಾಪರ್ಟಿನ ಅಥವಾ ಮತ್ತೆ ಯಾವುದೇ ಪ್ರಾಪರ್ಟಿನ ಅಂತ ಹೇಳೋದನ್ನು ತಾವು ಗಮನಿಸಿರ್ತೀರಿ ಸೊ ಈ ಫ್ರೀ ಹೋಲ್ಡ್ ಅಥವಾ ಲೆಸ್ ದೆನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂದ್ರೇನು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ಮಾಲೀಕತ್ವ ಮತ್ತು ಸ್ವಾಧೀನ ಏನು ತಿಳ್ಕೊಳ್ಬೇಕಾಗುತ್ತೆ ಸರಳವಾಗಿ ಹೇಳೋದಾದರೆ ಈಗ ನೀವು ಲೈಬ್ರರಿಯಿಂದ ಒಂದು ಪುಸ್ತಕ ತಂದು ತಮ್ಮ ಹತ್ರ ಇಟ್ಕೊಳ್ತೀರಿ ಅದು ನಿಮ್ಮ ಸ್ವಾಧೀನದಲ್ಲಿ ಇರುತ್ತೆ ಆದರೆ ನೀವು ಅದರ ಮಾಲೀಕರಲ್ಲ ಅದರ ಸಮಯ ಮುಗಿದ ತಕ್ಷಣ ನೀವು ಅದನ್ನು ವಾಪಸ್ ಕೊಡ್ತೀರಿ ಸೊ ಅದು ಪೊಜೆಷನ್ ಆಗುತ್ತೆ ಸೊ ಈ ಪೊಸೆಷನ್ ಅನ್ನೋದು ಯಾವಾಗ ಓನರ್ಶಿಪ್ಪಿಗೆ ಓನರ್ಶಿಪ್ ಅಂತ ಅನ್ನೋಂಥ ಒಂದು ಸ್ವಭಾವವನ್ನು ಪಡೆದುಕೊಳ್ಳುತ್ತೆ ಅಂದರೆ ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಒಂದು ಓನರ್ಶಿಪ್ಪಲ್ಲಿ ಒಂದು ಮೂರು ಅಂಶಗಳಿರ್ತವೆ ಒಂದೇದು ಈಗಾಗಲೇ ಹೇಳ್ದಂಗೆ ಪೊಸಿಷನ್ ಇರುತ್ತೆ ಎರಡನೇದು ಅದನ್ನು ಎಂಜಾಯ್ಮೆಂಟ್ ಅಂದರೆ ಅದನ್ನು ಅನುಭವಿಸ್ತಿರ್ತಾನೆ ಮೂರನೇದು ಬಾಕಿ ಎಲ್ಲರೂ ಯಾವುದೇ ವ್ಯಕ್ತಿ ಅಂಥ ಒಂದು ಓನರ್ ಅನ್ನುವವನ್ನು ಆ ಸ್ವತ್ತಿನಿಂದ ಹೊರಗಡೆ ಹಾಕೋಕ್ಕಾಗೋದಿಲ್ಲ ಅಂಥ ಒಂದು ಹಕ್ಕನ್ನು ಅವನು ಹೊಂದಿರ್ತಾನೆ ಈ ಮೂರು ಅಂಶಗಳಿದ್ದಾಗ ಅವನು ಓನರ್ ಹಂಚ್ಕೊಳ್ತಾನೆ ಸೊ ಈ ಆಧಾರದ ಮೇಲೆ ನಮ್ಮ ಎಲ್ಲ ಸ್ವತ್ತುಗಳ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಈಗ ನಾವು ಫ್ರೀ ಹೋಲ್ಡ್ ಪ್ರಾಪರ್ಟಿ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂದರೆ ಏನಂದರೆ ಅದರಲ್ಲಿ ಎರಡು ರೀತಿ ಬರುತ್ತೆ ಒಂದೇ ಒಂದೇ ರೀತಿ ಅಂತಂದರೆ ಯಾವ ಸ್ವತ್ತು ಇನ್ಹೆರಿಟೆನ್ಸ್ ಅಂದರೆ ಅನುವಂಶಿಕವಾಗಿ ಬರುತ್ತ ಪಿತ್ರಾರ್ಜಿತವಾಗಿ ಬರತಕ್ಕಂಥ ಸ್ವ ವಸ್ತು ಸ್ವತ್ತುಗಳೇನಿದ್ದಾವೆ ಅವುಗಳು ಇನ್ಹೆರಿಟೆನ್ಸ್ ಪ್ರಾಪರ್ಟೀಸ್ ಅನ್ಸ್ಕೊಳ್ತವೆ ಅವು ಫ್ರೀಹೋಲ್ಡ್ ಪ್ರಾಪರ್ಟೀಸು ಅದಾದ ನಂತರ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕೆಲವೊಂದು ಪ್ರಾಪರ್ಟಿನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಜಮೀನು ಒಂದಿರುತ್ತೆ ಕೃಷಿ ಜಮೀನು ಅದನ್ನು ಅವರು ಲಾವಣಿ ಅಥವಾ ಟೆನೆನ್ಸಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಕೊಟ್ಟಿರುವಾಗ ಅದನ್ನು ಲೈಫ್ ಟೈಮ್ ಕೊಟ್ಟಾಗ ಅದು ಫ್ರೀ ಹೋಲ್ಡ್ ಪ್ರಾಪರ್ಟಿಯ ಒಂದು ಸ್ವ ಪಡ್ಕೊಳ್ಳುತ್ತೆ ಅದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಅದಾದ ನಂತರ ಇದರಲ್ಲೇ ನಾವು ಅದನ್ನು ಈ ಟೆನೆನ್ಸಿ ಪ್ರಾಪರ್ಟಿಗಳನ್ನು ಲೈಫ್ ಎಸ್ಟೇಟ್ ಪ್ರಾಪರ್ಟಿಗಳು ಅಂತಲೂ ಕರಿತೀವಿ ಸೊ ಈ ಸ್ವತ್ತುಗಳನ್ನ ಪಡೆದುಕೊಳ್ಳುವಾಗ ಈ ಫ್ರೀ ಹೋಲ್ಡ್ ಪ್ರಾಪರ್ಟಿಗಳನ್ನ ಪಡೆದುಕೊಳ್ಳುವಾಗ ಅದರ ಮಾಲೀಕತ್ವವು ಅದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಅನ್ಸ್ಕೊಳ್ತದೆ ಇದರಲ್ಲಿ ಇನ್ನೊಂದು ವಿಭಿನ್ನವಾದ ಅಂಶ ಏನಂತಂದರೆ ಫ್ರೀ ಹೋಲ್ಡ್ ಪ್ರಾಪರ್ಟಿಗಳಲ್ಲೇ ಬರ್ತಕ್ಕಂಥದ್ದು ಈಗ ನೀವು ಮುಸ್ಲಿಮ್ ಮದುವೆಗಳಲ್ಲಿ ನೋಡೋದಾದರೆ ಅಲ್ಲಿ ಡೋವರ್ ಅಂತೀವಿ ನಾವು ಈಗ ನಮ್ಮ ಇದರಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಒಂದು ವರದಕ್ಷಿಣೆ ಅನ್ನೋ ಒಂದು ಕ ಪರಿಕಲ್ಪನೆ ಇದೆಯೋ ಅದೇ ಥರ ಮುಸ್ಲಿಮ್ ಇದರಲ್ಲಿ ಡೋವರ್ ಅಥವಾ ಅಲ್ಲಿ ಗಂಡಿನ ಕಡೆಯವರು ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇರುತ್ತೆ ಮದುವೆ ಸಮಯದಲ್ಲಿ ಸೊ ಅದು ಆ ಥರ ಪ್ರಾಪರ್ಟಿ ಬಂದಾಗ ಅದನ್ನು ನಾವು ಲೀಗಲ್ ಲೈಫ್ ಎಸ್ಟೇಟ್ ಅಂತ ಕರಿತೀವಿ ಅದು ಸಹ ಒಂದು ಫ್ರೀ ಹೋಲ್ಡ್ ಪ್ರಾಪರ್ಟಿಯ ಒಂದು ಲಕ್ಷಣನ ಹೊಂದಿರುತ್ತೆ ಸೊ ಈ ರೀತಿ ಇರತಕ್ಕಂಥ ಪ್ರಾಪರ್ಟಿಗಳನ್ನ ಹೊರತುಪಡಿಸಿ ಬಾಕಿ ಮಿಕ್ಕುವೆಲ್ಲ ಏನು ಪ್ರಾಪರ್ಟಿ ಇರುತ್ತೋ ಅವನ್ನ ಲೆಸ್ ದ್ಯಾನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂತ ಕರಿತೀವಿ ಈ ಲೆಸ್ ದ್ಯಾನ್ ಹೋಲ್ಡ್ ಪ್ರಾಪರ್ಟಿ ಅಂದರೆ ಏನೆಲ್ಲ ಇರುತ್ತೆ ಅದರಲ್ಲಿ ಅಂತಂದರೆ ಒಂದೇದು ಈಗ ಟೆನೆನ್ಸಿಯನ್ನು ಈಗ ಟೆನೆನ್ಸಿ ಜಮೀನನ್ನು ಕೊಟ್ಟಾಗ ಅದು ಲಿಮಿಟೆಡ್ ಪೀರಿಯಡ್ಗೆ ಕೊಟ್ಟಾಗ ಒಂದಷ್ಟು ವರ್ಷ ಮಾಡಿ ನನಗೆ ವಾಪಸ್ ಮತ್ತೆ ಬಿಟ್ಕೊಡಪ್ಪ ಅಂತ ಆ ಥರ ಎಲ್ಲ ಇದ್ದಾಗ ಅದನ್ನು ನಾವು ಲೆಸ್ ದೆನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಥವಾ ಲೀಸ್ ಹೋಲ್ಡ್ ಪ್ರಾಪರ್ಟಿ ಅಂತ ಕರಿತೀವಿ ಇದಾದ ನಂತರ ಇದರ ಹೊರತಾಗಿ ಮತ್ತೆ ಯಾವುದ್ಯಾವುದು ಬರುತ್ತೆ ಯಾವ ಸ್ವತ್ತುಗಳು ಈ ಲೆಸ್ ದೆನ್ ಫ್ರೀ ಹೋಲ್ಡಲ್ಲಿ ಬರುತ್ತೆ ಅಂತಂದರೆ ಈಗ ರಿವರ್ಷನರೀಸ್ ಮತ್ತು ರಿಮೈಂಡರ್ಸ್ ಅಂತ ಕರೀತಾರೆ ಅಂದರೆ ಕೆಲವೊಂದಷ್ಟು ಸಮಯಕ್ಕೆ ಮಾಲೀಕತ್ವ ಉಳಿಸ್ಕೊಂಡು ಆ ನಂತರ ಅದನ್ನು ವಾಪಸ್ಸು ಮತ್ತು ಅದರ ಯಾರು ಮೂಲ ಮಾಲೀಕರು ಇರ್ತಾರೋ ಅವ್ರಿಗೆ ಕೊಡುವಂಥ ಪ್ರಾಪರ್ಟಿಗಳು ಈಜ್ಮೆಂಟ್ ಅಂತ ಏನು ಕರಿತೀವಿ ಈ ಜಾಗ ಈಸ್ಮೆಂಟ್ ಜಾಗ ಮತ್ತು ಈಗ ಲೈಸೆನ್ಸ್ ಆಧಾರದ ಮೇಲೆ ಲೀನ್ ಆಧಾರದ ಮೇಲೆ ಈ ಜಮೀನುಗಳು ಹೊಂದಿದ್ದು ಅಂದರೆ ಈ ಮಾರ್ಟ್ಗೇಜ್ ಆಧಾರದ ಮೇಲೆ ಅಥವಾ ಮತ್ತು ಈ ಟ್ಯಾಕ್ಸ್ ಲೀನ್ ಅಂತ ಕರಿತೀವಿ ಇಂತಹ ಜಮೀನುಗಳನ್ನು ನಾವೇನು ಕರಿತೀವಿ ಅವು ಎಲ್ಲ ಲೆಸ್ ದ್ಯಾನ್ ಫ್ರೀ ಹೋಲ್ಡ್ ಜಮೀನುಗಳು ಅಂತ ಕರಿತೀವಿ ಇದೆಲ್ಲ ಯಾಕಪ್ಪ ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈಗ ಯಾವುದೇ ಒಂದು ಸ್ವತ್ತು ಅಂತ ಬಂದಾಗ ಅದಕ್ಕೆ ಸಂಬಂಧಿಸಿದಂತೆ ಮೂಲವಾಗಿ ಮೊಟ್ಟ ಮೊದಲನೇದಾಗಿ ಅದರ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಗೆ ಅದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಆಗಿತ್ತಾ ಅಥವಾ ಗ್ರ್ಯಾಂಟಲ್ಲಿ ಬಂದಿತ್ತಾ ಅಥವಾ ಇನಾಮಲ್ಲಿ ಬಂದಿತ್ತಾ ಅಥವಾ ಮತ್ತೊಂದು ರೀತಿಯಲ್ಲಿ ಬಂದಿತ್ತಾ ಅದನ್ನು ಯಾವ ರೀತಿ ಅದನ್ನು ಅನುಭವಿಸಿಕೊಂಡು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈ ಮೂಲ ಒಂದು ಈ ಒಂದು ಫ್ರೀ ಹೋಲ್ಡ್ ಮತ್ತು ಲೆಸ್ ದೆನ್ ಫ್ರೀ ಹೋಲ್ಡ್ ಈ ಪ್ರಾಪರ್ಟಿ ಅನ್ನೋದೇನಿದೆ ಈ ಒಂದು ಪರಿಕಲ್ಪನೆ ನಿಮಗೆ ಸಹಾಯ ಮಾಡುತ್ತೆ ಇದಾದ ನಂತರ ಈ ಒಂದು ಓನರ್ಶಿಪ್ ಅಥವಾ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಈಗ ದಾಖಲೆ ಏನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸೇಲ್ ಡೀಡ್ ಇರ್ಬೋದು ಅಥವಾ ಮತ್ತೊಂದು ದಾಖಲೆ ಇರ್ಬೋದು ಅವುಗಳನ್ನು ನಾವು ಈಗ ಇನ್ನೊಂದು ಅಂಶ ಅಲ್ಲಿ ಅರ್ಥ ಏನಂದರೆ ಓನರ್ಶಿಪ್ ಮತ್ತು ಟೈಟಲ್ ಇವೆರಡರ ನಡುವಿನ ವ್ಯತ್ಯಾಸ ಓನರ್ಶಿಪ್ ಅಂತಂದರೆ ಓನರ್ಶಿಪ್ ಅಂದರೆ ಇಟ್ಸ್ ಬಂಡಲ್ ಆಫ್ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ಆ ಒಂದು ಸ್ವತ್ತಿನ ಮೇಲೆ ಅವನು ಅವನಿಗೆ ಆ ವ್ಯಕ್ತಿ ಮಾಲೀಕನಿಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಗಳನ್ನು ಒಟ್ಟಾರೆಯಾಗಿ ಓನರ್ಶಿಪ್ ಅಂತ ಕರಿತೀವಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ದಾಖಲೆಗಳನ್ನು ಒಟ್ಟಾರೆಯಾಗಿ ಅವನು ಯಾವ ರೀತಿ ಅದನ್ನು ಅದರ ಮಾಲೀಕತ್ವವನ್ನು ಹೊಂದಿದ್ದಾನೆ ಅನ್ನೋದನ್ನು ತಿಳಿಸ್ಕೊಡೋದು ಅದರ ಟೈಟಲ್ ಈಗ ಈಗಾಗಲೇ ಅಂಥ ಒಂದು ಸ್ವತ್ತು ಮಾರ್ಕೆಟೆಬಿಲಿಟಿ ಹೊಂದಿದ್ರೆ ಅದು ಮಾರಾಟವಾಗಿ ಅಥವಾ ಮತ್ತೊಂದಾಗಿ ಅದಕ್ಕೆ ಆ್ಯಂಟಿಸಿಡೆಂಟ್ಸ್ ಏನಾದರೂ ಮಾರ್ಕೆಟೆಬಿಲಿಟಿ ಎನ್ಸಿ ಆ್ಯಂಟಿಸಿಡೆಂಟ್ಸ್ ಇದ್ದಾಗ ಅದನ್ನು ಮಾರ್ಕೆಟೇಬಲ್ ಟೈಟಲ್ ಅಂತ ನಾವು ಕರಿತೀವಿ ಸೊ ಇವೆಲ್ಲವನ್ನು ನೋಡುವಾಗ ದಾಖಲೆಗಳು ಇದಕ್ಕೆಲ್ಲ ಪೂರಕವಾಗಿ ಇದಾವೋ ಇಲ್ಲವೋ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಸೊ ಈಗಾಗಲೇ ಹೇಳದಂತೆ ಈಗ ಅದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಆಗಿದ್ದರೆ ಅಂದರೆ ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿದ್ರೆ ಅಥವಾ ಟೆನೆನ್ಸಿ ಪ್ರಾಪರ್ಟಿ ಆಗಿದ್ದರೆ ಅಥವಾ ಲೆಸ್ ದೆನ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಆಗಿದ್ದರೆ ಅಂದರೆ ಅದು ಬೇರೆ ರೀತಿಯಲ್ಲಿ ಬಂದಂಥದ್ದು ಅಂದರೆ ಈಗ ರಿವರ್ಷನೈಸ್ ಆಗಿರ್ಬೋದು ಈಸ್ಮೆಂಟ್ ಆಗಿರ್ಬೋದು ಅಥವಾ ಲೈಸೆನ್ಸ್ಡ್ ಲ್ಯಾಂಡ್ ಆಗಿರ್ಬೋದು ಸೊ ಆ ಥರ ಇದ್ದಾಗ ಯಾವ್ಯಾವ ದಾಖಲೆಗಳಲ್ಲಿ ಅದರ ಈ ಒಂದು ಮಾಲೀಕತ್ವದ ಅಂಶಗಳು ಅಡಗಿರ್ತವೆ ಅದನ್ನು ನಾವು ನೋಡಿದ್ರೆ ಅದರ ಒಂದು ಕ್ಲ್ಯಾರಿಟಿ ನಮಗೆ ಸಿಗ್ತದೆ ಸೊ ಆವಾಗ ಇದಕ್ಕೆ ಸಂಬಂಧಿಸಿದಂತೆ ನಾವು ವಿಷಯ ವಸ್ತುವನ್ನು ನಾವು ಸಂಪೂರ್ಣವಾಗಿ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಸೊ ಆ ಪ್ರಕಾರವಾಗಿ ನಾವು ದಾಖಲೆಗಳನ್ನು ಹೊಂದಿಸಿಕೊಂಡು ಅದರ ಪ್ರಕಾರವಾಗಿ ನಾವು ಅದರಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದು ಮುಂದೆ ಹೆಜ್ಜೆ ಇಟ್ಟರೆ ಇಂಥ ಒಂದು ಜಮೀನುಗಳನ್ನು ಖರೀದಿ ಮಾಡುವಾಗ ಅಥವಾ ಇಂಥ ಜಮೀನಿನ ಮೇಲೆ ಹಣವನ್ನು ಹೂಡುವಾಗ ಅದರಿಂದ ಯಾವುದೇ ಒಂದು ರೀತಿ ತೊಂದರೆ ನಮಗೆ ಆಗದೇ ಇರೋ ಥರ ನಾವು ನೋಡ್ಕೊಳ್ಬೋದಾಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಓನರ್ಶಿಪ್ ಅಂದ್ರೆ ಏನು ಮತ್ತು ಅದೇ ಪೊಸಿಷನ್ ಮತ್ತು ಓನರ್ಶಿಪ್ಪು ಯಾವ ಥರ ಒಂದು ನಮಗೆ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಈ ಒಂದು ಟೈಟಲ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತೆ ಮತ್ತೆಲ್ಲ ಏನು ವಿಷಯ ವಸ್ತುಗಳಿವೆಯೋ ಯಾವ ದಾಖಲೆಗಳನ್ನು ನೋಡುವಾಗ ನಾವು ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ